ಎಲ್ರಿಗೂ ನಮಸ್ತೆ. ನನ್ನ ಸ್ನೇಹಿತ ಒಬ್ಬ 30 ದಿನಗಳಲ್ಲಿ ದುಡ್ಡು ಮಾಡುವುದು ಹೇಗೆ ಅನ್ನೋ ಒಂದು ಪುಸ್ತಕ ಬರೆದಿದ್ದಾನೆ. ಈಗ ಅದನ್ನ ಪಬ್ಲಿಷ್ ಮಾಡೋದಕ್ಕೆ ಅವನ ಹತ್ರ ದುಡ್ಡಿಲ್ಲ. ದಯವಿಟ್ಟು ಯಾರಾದ್ರೂ ಸಹಾಯ ಮಾಡ್ತೀರಾ? ಚಿಕ್ಕ ವಯಸ್ಸಲ್ಲಿ ಮನೆಯವ್ರು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಓದಿದ್ರೆ ಗೌರ್ಮೆಂಟ್ ಕೆಲಸ ತಗೊಂಡು ಹೊಟ್ಟೆ ಬಿಟ್ಕೊಂಡು ಓಡಾಡ್ತಿದ್ದೆ. ಇವಾಗ ನೋಡಿ, ದಾಡಿ ಬಿಟ್ಕೊಂಡು ಓಡಾಡ್ತಾ ಇದ್ದೀನಿ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಏನ್ ಸರ್, ನಿಮ್ ಸ್ಪ್ಯಾಂಡಿನ ಇಷ್ಟು ಚೆನ್ನಾಗಿ ಇಷ್ಟು ಉದ್ದಕ್ ಬೆಳೆಸ್ಬಿಟ್ಟಿದ್ದೀರಾ? ಬೆಳಬೆಳಗ್ಗೆ ಎದ್ದು ನೀರ್ ಹಾಕ್ತಾ ಇಲ್ವಾ? ಓ ಹಂಗೆ ಬೆಳೆಸಿ ಬೆಳೆಸಿ ಮೇಡಮ್. ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆಸ್ಬೇಕು ಅನ್ಕೊಂಡಿದೀನಿ. ಸ್ವಲ್ಪ ಗೊಬ್ಬರ ಗಿಬ್ಬರ ಇದ್ರೆ ತರ್ತೀರಾ? ದುಡ್ಡ ನಿಮ್ಮ ಅಪ್ಪ ಕೊಡ್ತಾನ? ಹಣ್ಣು ತಂದೆ, ಕಣ್ಣೀರು ನೀನು ತಂದೆ, ನಾನು ಅಳಲಿಲ್ಲ, ತಂತಾನೆ ಬಂತಲ್ಲ. ನೀನು ನಗಬಹುದ, ನಾನಾಗಿ ಅಳಬಹುದ, ಏ ಶಿವ ಶಿವ ಶಿವ. ಮೇಡಮ್, ಒಂದ್ ಸ್ವಲ್ಪ ಗೊಬ್ಬರ ಇದ್ರೆ ತಂದ್ಬಿಡ್ತೀರಾ? ನೀವು ಓಡಾಗ್ಬೇಕು. ನೀವು ಅಷ್ಟ್ ಚೆನ್ನಾಗಿ ಬಂದಿದೆ, ಮತ್ತೆ ರಿಪೀಟ್ ಮಾಡ್ಬಿಡ್ರಿ. ಓಕೆ, ಇಲ್ಲಿಂದ ಟಾಟು ಪಾಟು ಏನೋ ಹೇಳು ಈಗ ಅಂತ ಸ್ಟಾರ್ಟ್ ಆಗಿದೆ. ನೀನ್ ಹೇಳು ಹೇಳು. ಮೇಡಮ್, ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆಸ್ಬೇಕು ಅನ್ಕೊಂಡಿದೀನಿ. ಸ್ವಲ್ಪ ಗೊಬ್ಬರ ಗಿಬ್ಬರ ಇದ್ರೆ ತತ್ತೀರಾ? ಹೋಗು ಬೈಲಿ, ಓಡ್ ನೀನೇ ಓಡ್ಬೇಕು. ಅವ್ಳು ಸ್ಟಾರ್ಟ್ ಹೇಳ, ನೀನ್ ಸ್ಟಾರ್ಟ್ ಹೇಳ್ಬೇಕು, ಅವಾಗ ಓಡ್ಬೇಕು. ನಾನು ನೋಡ್ಬಿಟ್ಟು ಸ್ಟಾರ್ಟ್ ಆಕ್ಟಿಂಗ್ ಮಾಡ್ತಾಳ. ಸ್ಟಾರ್ಟ್. ಏನಿ ಓಡೋದ್ನ ಸ್ಟಾರ್ಟ್. ಗೊಬ್ಬರ ತಗೋ ನಿಮ್ಮ.